ನಮಸ್ಕಾರ ಸ್ನೇಹಿತರೆ ಊಟಕ್ಕೆ ಉಪ್ಪಿನಕಾಯಿ ಇಲ್ಲದೆ ರುಚಿನೇ ಇರೋಲ್ಲ ಅಂತ ಹೇಳ್ತಾರೆ ಅದು ಬೇರೆ ಈಗ ಮಾವಿನಕಾಯಿ ಸೀಸನ್ನು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋಲಿ ನಿಮಗೆಲ್ಲ ಇದ್ದೀನಿ ಬನ್ನಿ ನೋಡ್ಕೊಳ್ಳೋಣ ನಾನು ಒಂದು ಕೆ ಜಿಯಷ್ಟು ಮಾವಿನಕಾಯಿನ ತಗೊಂಡಿದ್ದೀನಿ ಈ ಮಾವಿನಕಾಯಿನ ಚೆನ್ನಾಗೇ ನೀರಲ್ಲಿ ತೊಳ್ಕೊಳ್ಳಿ ನೀರಲ್ಲಿ ತೊಳ್ಕೊಂಡು ಒಂದು ಟವಲ್ ಅಥವಾ ಯಾವುದೇ ಒಳ್ಳೆ ಬಟ್ಟೆಯಲ್ಲಿ ನೀವು ಚೆನ್ನಾಗಿ ಒರೆಸ್ಕೋಬೇಕು ಒಂಚೂರು ನೀರು ಇಲ್ಲದೆ ಇರೋ ಹಾಗೆ ಒರೆಸ್ಕೊಳ್ಳಿ ಆಮೇಲೆ ಸೊನೆ ತೆಗೆದು ನಿಧಾನಕ್ಕೆ ಎರಡೂ ಕಡೆ ನೀವು ಕಟ್ ಮಾಡ್ಕೋಬೇಕಾಗತ್ತೆ ಸಣ್ಣ ಹೋಳುಗಳಾಗಿ ನೀವು ಕಟ್ ಮಾಡ್ಕೊಳ್ಳಿ ಇದು ವಾಟೆನೂ ಸಮೇತ ನೀವು ಸ್ವಲ್ಪ ವಾಟೆ ಇದ್ರೂ ಪರವಾಗಿಲ್ಲ ನೀವು ಒಂದೊಂದು ಇಂಚ್ ಹೋಳಾಗೆ ನೀವು ಈ ರೀತಿ ಕಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಉಪ್ಪಿನಕಾಯಿ ಮಾಡುವಾಗ ಒಂದು ವಿಷಯ ಖಂಡಿತ ನೀವು ನೆನಪಲ್ಲಿ ಒಂಚೂರೂ ಒಂದು ನೀರು ಸೋಕಿಸ್ಲೇಬಾರ್ದು ಒಂದು ಸ್ವಲ್ಪ ನೀರು ಸೋಕ್ಸಿದ್ರು ಉಪ್ಪಿನಕಾಯಿ ಕೆಟ್ಟೋಗುತ್ತೆ ಸ್ನೇಹಿತರೆ ಅದಕ್ಕೆ ನೀವು ಮಾವಿನಕಾಯಿ ತೊಳೆದಾಗ್ಲೂ ಚೆನ್ನಾಗಿ ಒರೆಸ್ಕೊಳ್ಳಿ ನೋಡಿ ಈಗ ಹೋಳುಗಳು ತಯಾರಾಗಿದೆ ಈ ಹೋಳುಗಳನ್ನ ಒಂದು ಅಥವಾ ಎರಡು ದಿನದವರೆಗೂ ನಾನು ಬಿಸಿಲಲ್ಲಿ ಒಣಗಿಸ್ಬೇಕಾಗತ್ತೆ ಚೆನ್ನಾಗೆ ಒಂದು ಸ್ವಲ್ಪ ನೀರಿನ ಅಂಶ ಇರಬಾರ್ದು ಎಲ್ಲ ನೀರಿನ ಅಂಶ ಹೋಗೋ ಹಾಗೆ ಎರಡು ದಿನ ಚೆನ್ನಾಗೆ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ ಈಗ ಉಪ್ಪಿನಕಾಯಿ ಮಾಡೋಕ್ಕೆ ಮಸಾಲೆ ಏನೇನು ಬೇಕಾಗುತ್ತೆ ಅಂತ ನೋಡ್ಕೊಳ್ಳೋಣ ಒಂದು ಬಾಣಲೀಲಿ ನಾನು ಒಂದು ಐವತ್ತು ಅಷ್ಟು ಜೀರಿಗೆ ಹಾಗೂ ಐವತ್ತು ಅಷ್ಟು ಸಾಸಿವೆನ ಸಣ್ಣ ಊರಿಲಿಟ್ಕೊಂಡು ಹುರ್ಕೋತಾ ಇದ್ದೀನಿ ಇದನ್ನೊಂದು ಇಪ್ಪತ್ತು ಸೆಕೆಂಡ್ ಹುರ್ಕೊಂಡ್ರೆ ಸಾಕು ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಮೆಂತ್ಯ ಹಾಗೆ ಒಂದು ಕಾಲು ಚಮಚದಷ್ಟು ಇಂಗನ್ನು ಕೂಡ ಬೆರೆಸ್ಕೊಂಡಿದ್ದೀನಿ ಸ್ನೇಹಿತರೆ ಸ್ವಲ್ಪ ಗಮ್ ಅನ್ನೋವರೆಗೂ ತಾವು ಹುರ್ಕೊಳ್ಳಿ ಇದು ತಣ್ಣಗಾಗ್ ಬಿಡಬೇಕು ತಣ್ಣಗಾದಮೇಲೆ ನೀವು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೌಡರ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಇದು ಪೌಡರ್ ಮಾಡಿ ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಮುಂಚೆನೆ ಬಾಣಲಿಗೆ ನಾನೊಂದು ಕಾಲು ಲೀಟ್ರಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಈ ಎಣ್ಣೆನ ತಾವು ಚೆನ್ನಾಗೇ ಕಾಯಿಸಬೇಕು ಕಾಯಿಸಾದಮೇಲೆ ಇದು ತಣ್ಣಗಾಗಕ್ಕೆ ಬಾಣ್ಲೀಲೇ ಬಿಡಿ ಸ್ನೇಹಿತರೆ ಇದು ಉಪ್ಪಿನಕಾಯಿಗೆ ನಾವು ಬಳಸುವಂಥ ಎಣ್ಣೆ ಇದು ತಣ್ಣಗಾದ ಮೇಲೇ ನೀವು ಉಪ್ಪಿನಕಾಯಿಗೆ ಬೆರೆಸ್ಬೇಕಾಗತ್ತೆ ಸ್ನೇಹಿತರೆ ಈಗ ನಾವು ಪುಡಿ ಮಾಡಿಟ್ಕೊಂಡಿರೋ ಮಸಾಲೆ ತಯಾರಾಗಿದೆ ನೋಡಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಹಾಗೆ ಮಾವಿನಕಾಯಿ ಕೂಡ ಒಣಗಿದೆ ಎರಡು ದಿನ ಆಗಿದೆ ನೋಡಿ ಈ ರೀತಿ ಒಣಗಬೇಕು ಮಾವಿನಕಾಯಿ ಆವಾಗಲೇ ಮಾವಿನಕಾಯಿ ಉಪ್ಪಿನಕಾಯಿ ಕೆಡೋದಿಲ್ಲ ಉಪ್ಪಿನಕಾಯಿ ಜಾಡಿ ಹೇಗೆ ಕ್ಲೀನ್ ಮಾಡೋದು ಅಂತ ನೋಡ್ಕೊಳ್ಳೋಣ ಇದಕ್ಕೆ ಬಿಸಿ ನೀರು ಹಾಗೂ ಎರಡು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಬೆರೆಸ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಮೂರು ಅವರ್ ಇದನ್ನು ಕೂಡ ಬಿಸಿಲಿಗೆ ಇಡಬೇಕಾಗತ್ತೆ ಚೆನ್ನಾಗಿ ಒಣಗಬೇಕಿದು ಮಾವಿನಕಾಯಿ ಹಾಕೋ ವಿಧಾನ ನೋಡ್ಕೊಳ್ಳೋಣ ಈ ಒಣಗಿರೋ ಮಾವಿನಕಾಯನ್ನ ನಾನೊಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ ನೂರು ಅಷ್ಟು ಅಚ್ಚಕಾರದ ಪುಡಿನ ಬೆರೆಸ್ಕೊಂಡಿದ್ದೀನಿ ಹಾಗೆ ಒಂದು ಎಂಬತ್ತು ಅಷ್ಟು ಉಪ್ಪನ್ನು ಬೆರೆಸ್ಕೊತಾ ಇದ್ದೀನಿ ಆಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಏನಿದೆ ಅದನ್ನು ಸಹ ಇದಕ್ಕೆ ಬೆರೆಸ್ಕೊಳ್ಳಿ ಅದಾದಮೇಲೆ ಕಾಯಿಸಿ ಚೆನ್ನಾಗಿ ಆರಿರೋ ಎಣ್ಣೆನ ಇದಕ್ಕೆ ಬೆರೆಸ್ಕೊತಾ ಇದ್ದೀನಿ ಸ್ನೇಹಿತರೆ ನೋಡಿ ನೀರಿನ ಅಂಶ ಇಲ್ಲವೇ ಇಲ್ಲ ಎಣ್ಣೆ ಬೇಕಾದರೆ ಇನ್ನೊಂದು ಸ್ವಲ್ಪ ಕಡಿಮೆ ಕೂಡ ತಾವು ಹಾಕ್ಕೋಬೋದು ನಾನಿಲ್ಲಿ ಕಾಲು ಕೆ ಜಿ ಅಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಈ ರೀತಿ ಚೆನ್ನಾಗೆ ಮಿಶ್ರಣ ಮಾಡಿಕೊಂಡು ಈ ಮಿಶ್ರಣವನ್ನು ನಾವು ಉಪ್ಪಿನಕಾಯಿ ಜಾಡಿಗೆ ಹಾಕ್ಕೊಳ್ಳೋಣ ಜಾಡಿ ಕೂಡ ಚೆನ್ನಾಗೇ ಒಣಗಿರಬೇಕು ಅದರಲ್ಲೂ ಕೂಡ ಒಂದು ತೊಟ್ಟು ನೀರು ಇಲ್ದಂಗೆ ನೀವು ಬಿಸಿಲಲ್ಲಿ ಒಣಗಿಸ್ಕೋಬೋದು ಒಂದು ಮೂರು ಅವರ್ ಒಣಗಿಸ್ಕೊಳ್ಳಿ ಅಂತ ಹೇಳಿದ್ದೆ ಬೇಕಾದರೆ ಬೆಳಗ್ಗೆ ತೊಳೆದು ಒಂದು ಅರ್ಧ ದಿನದಂಗೆ ಜಾಡಿನೂ ಕೂಡ ಬಿಸಿಲಲ್ಲಿ ಒಣಗಿಸಿಟ್ಕೊಳ್ಳಿ ನೋಡಿ ಜಾಡೀಲಿ ಕೂಡ ಒಂದು ತೊಟ್ಟು ನೀರಿಲ್ಲ ಇದನ್ನು ತಗೊಳ್ಳೋ ಸ್ಪೂನಲ್ಲಿ ಕೂಡ ನೀರಿರಬಾರ್ದು ಸ್ಪೂನ್ ಕೂಡ ನೀವು ಚೆನ್ನಾಗಿ ಡ್ರೈ ಮಾಡಿಟ್ಕೋಬೇಕು ಈ ಮಿಶ್ರಣವನ್ನು ನಾನು ಈ ಉಪ್ಪಿನಕಾಯಿ ಜಾಡಿಗೆ ಬೆರೆಸ್ಕೊತಾ ಇದ್ದೀನಿ ಈ ಉಪ್ಪಿನಕಾಯಿ ಜಾಡಿಗೆ ಹಾಕ್ಕೊಂಡಿರೋ ಉಪ್ಪಿನಕಾಯಿ ತಯಾರಾಗಿದೆ ನೋಡಿ ಸ್ನೇಹಿತರೆ ಇದನ್ನು ನಾವು ಮುಚ್ಚಳ ಮುಚ್ಚಿ ಒಂದು ಎರಡು ದಿನ ಹಾಗೆ ಬಿಡೋಣ ಈ ಉಪ್ಪಿನಕಾಯಿ ಜಾಡಿನ ಮುಚ್ಚಳ ಮುಚ್ಚಿ ಒಂದು ಎರಡು ದಿನದಂಗೆ ನಾವು ಹಾಗೆ ಕಳಿಯೋಕ್ಕೆ ಬಿಡಬೇಕಾಗತ್ತೆ ಚೆನ್ನಾಗಿ ಕಳಿಬೇಕು ಮಾವಿನಕಾಯಿ ಹಾಗೂ ಉಪ್ಪು ಎಲ್ಲ ಬೆರೆಯುತ್ತೆ ಹಾಗೆ ಏಳು ದಿನ ಆದಮೇಲೆ ಇದು ಬಳಕೆ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಮಾವಿನಕಾಯಿ ಉಪ್ಪಿನಕಾಯಿ ತಯಾರಾಗಿದೆ ನಾನು ಯಾವುದೇ ಪ್ರಿಸರ್ವೇಟಿವ್ಸನ್ನ ಹಾಕಿಲ್ಲ ಏಳು ದಿನ ಆದಮೇಲೆ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಕಾಣುತ್ತೆ ಅಂತ ನೋಡೋಣ ಸ್ನೇಹಿತರೆ ನೋಡಿ ಸ್ಪೂನಲ್ಲಿ ನೀರಿಲ್ಲ ಮಾವಿನಕಾಯಿ ಉಪ್ಪಿನಕಾಯಿ ಇವಾಗ ಸವಿಯಲು ಸಿದ್ಧವಾಗಿದೆ ಇದನ್ನು ನೀವು ಒಂದು ಪ್ಲಾಸ್ಟಿಕ್ ಬಾಟ್ಲಿ ಅಥವಾ ಒಂದು ಸಣ್ಣ ಜಾರ್ಗೆ ಎಷ್ಟು ಬೇಕೋ ಅಷ್ಟು ತೆಕ್ಕೊಂಡು ನೀವು ಉಪಯೋಗಿಸ್ಕೋಬೋದು ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕೂಡ ಒತ್ತಿ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ತಮ್ಮ್ರಿಗೂ ತಲುಪತ್ತೆ ಧನ್ಯವಾದಗಳು